ಹೌದಪ್ಪಾಜಿ, ನಮ್ಮ ತಾಯಿ ಆಸ್ಪತ್ರೆದಲ್ಲಿಂದು ಗೊತ್ತಾಯ್ತು, ಆದ ಕಾರಣ ಬಂದೆ. ಇದೇನಣ್ಣ ನಿನ್ನ ಕಣ್ಣಲ್ಲಿ ನೀರು, ಇನ್ನು ಹತ್ತಿಗೆ ಗುಣವಾಗಿಲ್ಲವೇ? ಏನೆಂದು ಹೇಳಲಿತ್ತಮ್ಮ? ನಿನ್ನ ಹತ್ತಿಗೆ ಗುಣವಾಗಬೇಕಾದರೆ ಹಾರ್ಟ್ ಆಪರೇಷನ್ ಮಾಡುವುದಕ್ಕಾಗಿ 2 ಲಕ್ಷ ರೂಪಾಯಿ ಕೇಳ್ತಿದ್ದಾರಪ್ಪ ಆಸ್ಪತ್ರೆಯಲ್ಲಿ. ಅದಕ್ಕಾಗಿ ನನ್ನ ಬಾಳೆ ತೋಟವನ್ನು ಯಾರಿಗಾದರೂ ಅಡವಿಟ್ಟು ಹಣ ಕೇಳಬೇಕೆಂದರೆ ನನ್ನ ಬಾಳೆ ತೋಟವನ್ನು ಕಟ್ಟಿಸಾಕಿದರೆ ಅಪ್ಪಾಜಿ, ನಮ್ಮ ಬಾಳೆ ತೋಟವನ್ನು ಹಾಳು ಮಾಡಿದ್ದು ಮತ್ತಾರಲ್ಲಪ್ಪ, ಇದೇ ಊರಿನ ಶ್ರೀಮಂತ ನಂಜೇಗೌಡ. ಹೌದು ಅಣ್ಣ, ನಮ್ಮ ತೋಟ ಬಾಳೆ ತೋಟವನ್ನು ಹಾಳು ಮಾಡಿದ ಸೇಡಿಗಾಗಿ ಇಂದು ಆ ಗೌಡನ ಮನೆಗೆ ನುಗ್ಗಿ 1 ಲಕ್ಷ ಪರಿಹಾರದನ ತೆಗೆದುಕೊಂಡು ಬಂದೆವಣ್ಣ. ಏನು, ನಮ್ಮ ಗೌಡರು ಪರಿಹಾರದನ ಹುಡುಕುತ್ತಾರೆ? ಒಳ್ಳೆಯದಾಯ್ತು ತಮ್ಮ, ಒಳ್ಳೆಯದಾಯ್ತು. ಈ ಹಣವನ್ನು ತೆಗೆದುಕೊಂಡು ಆಸ್ಪತ್ರೆಗೆ ಕಟ್ಟಿಬರೋ ನಡೆ. ಆಯ್ತು ಅಪ್ಪಾಜಿ, ಬೇಗ ಹೋಗಿ ನಮ್ಮ ತಾಯಿಯನ್ನು ಒದಗಿಸಿಕೊಳ್ಳೋಣ. ಅಂಕಲ್, ಅಂದ ಹಾಗೆ ಇವರ್ಯಾರು? ಇವನು ಬೇರೆ ಯಾರಲ್ಲ ಸರೋಜ, ಇವನು ನನ್ನ ಗೆಳೆಯನ ಮಗ. ಏನ್ರಿ ಯಜಮಾನ್ರೆ, ಕೈಯಲ್ಲಿ ಸುಟ್ಕೇಸ್ ಹಿಡಿದುಕೊಂಡು ಬಂದಿದ್ದೀರಲ್ಲ, ಆ ಸುಟ್ಕೇಸ್ ಅಲ್ಲಿ ಏನಿದೆ? ಸರೋಜ, ಅದರಲ್ಲಿ 1 ಲಕ್ಷ ಹಣವಿದೆ, ಹತ್ತಿಗೆ ಆಸ್ಪತ್ರೆಗೆ ಕಟ್ಟಬೇಕಾಗಿದೆ. ರೀ, ಹಾಗಾದ್ರೆ ಆ ಹಣವನ್ನು ನನಗೆ ಕೊಟ್ಟು ಬಿಡಿ, ನಾನು ಮೈ ತುಂಬ ಒಡವೆಗಳನ್ನು ಮಾಡಿಸಿಕೊಳ್ಳುವೆ. ಬೇಡ ಸರೋಜ ಬೇಡ, ನನ್ನ ಅತ್ತಿಗೆ ಹಾರ್ಟ್ ಆಪರೇಷನ್ ಇದೆ, ಅದಕ್ಕಾಗಿ ದುಡ್ಡು ಆಸ್ಪತ್ರೆಗೆ ಕಟ್ಟಬೇಕಾಗಿದೆ. ನನ್ನ ಅತ್ತಿಗೆ ಗುಣವಾಗಿ ಬಂದ ಮೇಲೆ ನಾನೇ ನಿನಗೆ ಬಂಗಾರದ ಒಡವೆ ಮಾಡಿಸಿಕೊಡುತ್ತೇನೆ. ನಿಜವಿದೆ ಸರೋಜ, ನನ್ನ ತಮ್ಮ ಹೇಳುವ ಮಾತು. ಮುಂದಿನ ವರ್ಷ ಹೊಲದ ಪೀಕು ಬಂದ ಮೇಲೆ ನಾನೇ ನಿನಗೆ ಬಂಗಾರದ ಒಡವೆ ಮಾಡಿಸಿಕೊಡೆವು. ನಮ್ಮ ಈ ಹಣವನ್ನು ಆಸ್ಪತ್ರೆಗೆ ಕಟ್ಟದೆ ಹೋದರೆ ನನ್ನ ಅತ್ತಿಗೆ ಹೆಣ ಬೀಳುವುದು ಖಂಡಿತ. ನಿನ್ನ ಅಧಿಕಾರ ನನ್ನ ಮುಂದೆ ಚಲಾಯಿಸಬೇಡ, ನಾನು ತಂದ ನಾಯಿನೇನು ನಾಯಿಯಾಗಿ ಬಂದಿಲ್ಲ. ಕಾಲೇಜಿನಲ್ಲಿ ನಿಮ್ಮನ್ನು ಪ್ರೀತಿಸಿ ಮದುವೆಯಾಗಿ ಬರುವಾಗ 10 ಎಕರೆ ಜಮೀನು ಕೂಡ ತೆಗೆದುಕೊಂಡು ಬಂದಿದ್ದೇನೆ. ಸತ್ಯದ ಸರೋಜವ, ಈಗಿನ ಪರಿಸ್ಥಿತಿ ನೀನು ಅರ್ಥ ಮಾಡಿಕೊಳ್ಳಬೇಕು. ಈ ಮನೆ ಯಜಮಾನ್ತಿ, ನಾನು ಮೈ ತುಂಬ ಒಡವೆಗಳನ್ನು ಹಾಕಿಕೊಂಡು ಮೆರೆಯಬೇಕೆನ್ನುವುದೇ ನನ್ನ ಆಸೆ. ಸರೋಜ, ನಿನ್ನ ಆಸೆಗೆ ಸ್ವಲ್ಪ ಮಿತಿರಲಿ. ಸಾಕು, ನಿಲ್ಲಿಸಿ ನಿಮ್ಮ ಉಪದೇಶವನ್ನು. ನಿಮಗೆ ಹೇಗೆ ತಿಳಿತದೆ ನೀವು ಮಾಡಿ, ನನಗೆ ಹೇಗೆ ತಿಳಿತದೆ ನಾನು ಮಾಡ್ತೇನೆ. ಅಣ್ಣ, ಅವಳ ಮಾತು ಏನು ಕೇಳುತ್ತೆ? ಮೊದಲು ಈ ದುಡ್ಡು ಅದು ಆಸ್ಪತ್ರೆಯ ಕಟ್ಟೆ ಬರೋ ನೋಡಿ ಅಣ್ಣ. ಆಯ್ತು ತಮ್ಮ, ನನ್ನ ವಿಕ್ರಮ, ಈ ಹಣವನ್ನು ತೆಗೆದುಕೊಂಡು ಆಸ್ಪತ್ರೆಗೆ ಕಟ್ಟಿ ಬರೋ ನನ್ನ ನಡೆಯಪ್ಪ. ಆಯ್ತು ಅಣ್ಣ, ಬೇಗ ಹೋಗೋಣ ಅಪ್ಪಾಜಿ, ಬನ್ನಿ. ನೀನು ಸತ್ತ ಮೇಲೆ ಖಂಡಿತ ಬರುತ್ತಲಾರೆ. ಯಾರಿಗಾಗಿ ಬದುಕಲಿ ಅಂತ
ಕಾಲಿನಂತೆ ತುತ್ತು ಮಾಡಿ ಉಡಿಸುತ್ತಿದ್ದೆ. ನೀನು ಸತ್ತ ಮೇಲೆ ನಾನು ಖಂಡಿತ ಬದುಕಲಾರೆ. ಅಮ್ಮ, ನಿನ್ನ ಕೈ ತುತ್ತು ತುಂಬಿ ಬೆಳೆದಾಗ ಈಗ ರಣವಿಕ್ರಮ ಕೊನೆಗೆ ಈ ಸತ್ತು ಸ್ವರ್ಗ ಸೇರಿದೆಯ ಪಾಪಿ, ಸತ್ತು ಸ್ವರ್ಗ ಸೇರಿದ ಪಾಪಿ, ಕೊನೆಗೆ ಅಂತ ಸಂಸ್ಕಾರದಲ್ಲಿ ಪಾಲ್ಗೊಳ್ಳಲಮ್ಮ ಈ ಪಾಪಿ, ಪಾಲ್ಗೊಳ್ಳಲಿಲ್ಲ ಈ ಪಾಪಿ. ಹತ್ತಿಗೆ ಹತ್ತು ಮಗನಂತೆ ತುತ್ತು ಮಾಡಿ ಉಡಿಸುತ್ತಿದ್ದೆ. ನೀನು ಸತ್ತ ಮೇಲೆ ನಾನು ಖಂಡಿತ ಬದುಕಲಾರೆ ಹತ್ತಿಗೆ, ಖಂಡಿತ ಬದುಕಲಾರೆ. ನಿನ್ನನ್ನು ಉಳಿಸಿಕೊಳ್ಳುವುದಕ್ಕಾಗಿ ಕಂಡ ಕಂಡ ಹತ್ತಿರ ಹಣ ಕೇಳಿದರು, ಯಾರು ಪಣ ಕೊಡಲಿಲ್ಲ ಈ ಮಾಫಿಗೆ. ದಯವಿಟ್ಟು ಈ ಮಾಫಿಯನ್ನು ಕೆಡಿಸಿಬಿಡು ಕಾವೇರಿ, ಕ್ಷಮಿಸಿಬಿಡು. ನಾನು ಅಮ್ಮ ಎಂದರೆ ಸಾಕು, ಕಣ್ಣಿನ ಮೊತ್ತೆ ಕೋಣಿಸುತ್ತಿದ್ದೆ. ಅಮ್ಮ ನೀ ಸತ್ತ ಮೇಲೆ ನಾ ಯಾರಿಗೆ ಅಮ್ಮ ಎಂದು ಕರೆಯಲಿತಾವೇರಿ. ನಾ ಹೊಲದಲ್ಲಿ ಹುಮ್ಮನಂತೆ ದುಡಿದನ್ನು ಕಂಡು ನಿನ್ನ ಸೇರಿ ಸೆರಗಿಂದ ನನ್ನ ಮುಖ ಒರೆಸುತ್ತಿದ್ದೆ. ನಿನ್ನಂತ ಧರ್ಮ ಪತ್ನಿ ಕಳೆದುಕೊಂಡು ನಾ ಹೇಗೆ ಬದುಕಲಿದ್ದಾವೆ ಅಣ್ಣ? ದೇವರಂತ ಅತ್ತಿಗೆ ಸತ್ತ ಮೇಲೆ ಹೇಗೆ ಜೀವನ ಸಾಗಿಸುವ ನನ್ನ ಈ ಮನೆಯಲ್ಲಿ? ತಮ್ಮ ನೀ ಕವರಿ, ನೀ ಸತ್ತ ಮೇಲೆ ಈ ಇದ್ದ ಮಗನನ್ನು ಕಟ್ಟಿಕೊಂಡು ಎಲ್ಲಿಗೆ ಹೋಗಲಿ ಕವರಿ? ಸಮಾಧಾನ ಮಾಡಿಕೊಳ್ಳಿ ಯಜಮಾನ್ರಿ, ಸಮಾಧಾನ ಹೆಸರು ಮಾಡಿಕೊಳ್ಳಿ. ಸತ್ತು ಸ್ವರ್ಗ ಸ್ಥಾಯಿರಿದ ಆ ತಾಯಿ ಹೆಣ್ಣು ಆದಷ್ಟು ಅಂತ್ಯ ಸಂಸ್ಕಾರ ಮಾಡಲು ಬನ್ನಿ. ನೋಡಿ ಸಾಹೇಬ್ರೆ, ನೀವೇ ನೋಡ್ಕೊಳ್ಳಿ, ಈ ಬ್ಯಾಗ್ ಅಲ್ಲಿ ಕೋಟಾ ನೋಟ್ ಇಲ್ಲ. ಈಗ ಹೇಳ್ತೀಯ ಬೊಮ್ಮಸ್, ಈ ಬ್ಯಾಗಿನಲ್ಲಿ ಕೋಟಾ ನೋಟ್ ಇದೆ, ಅದಕ್ಕಾಗಿ ನಿನ್ನ ಅರೆಸ್ಟ್ ಆಗ್ಲೇಬೇಕು. ಬೇಡ, ಇಲ್ಲ ಸಾಹೇಬ್ರೆ ಬೇಡ. ಇವನು ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುವೆ. ಇವನು ಯಾವುದು ತಪ್ಪು ಮಾಡಿಲ್ಲ. ಈ ದುಡ್ಡು ಕೊಟ್ಟು ಮಾಡೋದೆಲ್ಲ ನೀವೇ ಮಾಡಿ, ಆ ನಂದೇಗೌಡನ ಮೇಲೆ ಹಾಕಲಿಕ್ಕೆ ನಾಚಿಕೆ ಆಗುದಿಲ್ಲವೇ? ಅರೆಸ್ಟ್ ಮಾಡಿ ಅವನ. ಆ ವಿಕ್ರಮನು ಬಿಟ್ಟು ಬಿಡಿ, ನಿಮಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ನನ್ನನ್ನು ಅರೆಸ್ಟ್ ಮಾಡಿ ಸಾಹೇಬರೇ. ಹಾಗೆ ನಿನ್ನನ್ನು ಅರೆಸ್ಟ್ ಮಾಡಲು ಬರುವುದಿಲ್ಲ, ಏಕೆಂದರೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕವನು ಇವನು, ಅದಕ್ಕಾಗಿ ಇವನನ್ನೇ ಅರೆಸ್ಟ್ ಮಾಡಬೇಕು. ಸಾಹೇಬರೇ, ನನ್ನ ತಾಯಿ ಆಸ್ಪತ್ರೆಯಲ್ಲಿ ತೀರಿಕೊಂಡಿದ್ದಾರೆ, ಅವನ ಅಂತ್ಯ ಸಂಸ್ಕಾರವನ್ನು ಬಿಟ್ಟು ಬಿಡಿ ಸಾಹೇಬರೇ, ನಿಮ್ಮ ಕಾಲು ಹಿಡಿದಿರಿ. ಹಾಗೆ ಬಿಡ್ಲಿಕ್ಕೆ ಬರುವುದಿಲ್ಲ, ನೀನ್ ಅರೆಸ್ಟ್ ಆಗ್ಲೇಬೇಕು. ಪಿಸಿ ಎಳೆದುಕೊಂಡು ಬಾ ಇವನನ್ನ. ಅಮ್ಮ, ನಿನ್ನ ಕೈ ತೋಳಿನಲ್ಲಿ ಬೆಳೆದು
ನಿಮ್ಮೊಂದಿಗೆ ಬದುಕಬೇಕಂದಿದ್ದೆ ಅಮ್ಮ, ನಾನು ಬದುಕಬೇಕಂದಿದ್ದೆ. ಸತ್ತು ಸ್ವರ್ಗ ಸೇರಿದೆ ಅಮ್ಮ, ಸತ್ತು ಸ್ವರ್ಗ ಸೇರಿದೆ ಅಮ್ಮ. लगत दैवा